ಕೊಪ್ಪಳದಲ್ಲಿ ಮಸೀದಿ ಎದುರು ಗಣೇಶ ಡಿಜೆ ಬಂದ್ ಮಾಡಿಸಿದ್ದಾರೆ ಪೊಲೀಸರು. ಎಸ್ಪಿಯ ನಡೆಗೆ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ರಾತ್ರಿಯಿಂದ ಬೆಳಗ್ಗೆ 5 ಗಂಟೆಯವರೆಗೂ ಗಣೇಶ ಮೆರವಣಿಗೆಯನ್ನು ಮಾಡಲಾಗಿದೆ. ಯೂಸುಫಿಯಾ ಮಸೀದಿ ಬಳಿ ಬಂದಂತಹ ಗಣೇಶ ಮೆರವಣಿಗೆ ಹೊತ್ತಿನಲ್ಲಿ ಪ್ರಾರ್ಥನೆ ಸಮಯ ಹತ್ತಿರ ಬರ್ತಾ ಇದೆ. ಈ ಕಾರಣಕ್ಕೆ ಡಿಜೆಯನ್ನು ಬಂದ್ ಮಾಡಿ ಅಂತ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಡಿಜೆ ಬಂದ್ ಮಾಡಿಸಿದ್ದು ಎಸ್ಪಿ ಡಾಕ್ಟರ್ ರಾಮ್ ಅವರು. ಎಸ್ಪಿ ಹೇಳ್ತಾಳೆ, ಡಿಜೆ ಬಂದ್ ಮಾಡಿದ್ದಾರೆ ಆಯೋಜಕರು, ಯಾವುದೇ ಸಮಸ್ಯೆಗಳು ಆಗದಂತೆ ಪೊಲೀಸರ ಮಾತಿಗೆ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ. ಕಾರಣ ಪ್ರಾರ್ಥನೆಯ ಸಮಯ, ನಿಮಗೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಕೂಡ ಮೆರವಣಿಗೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗ 5 ಗಂಟೆ ನಂತರದಲ್ಲಿ ಪ್ರಾರ್ಥನೆಯ ಸಮಯ ಆಗಿರೋದ್ರಿಂದ ಡಿಜೆ ಸೌಂಡ್ ಬೇಡ, ಅದನ್ನು ಆಫ್ ಮಾಡಿ ಅಂತ ಪೊಲೀಸರು ಹೇಳಿದರು. ಅದಕ್ಕೆ ಆಯೋಜಕರು ಕೂಡ ಸಹಮತವನ್ನು ಸೂಚಿಸಿ ಡಿಜೆ ಬಂದ್ ಮಾಡಿದರು. ಅದಕ್ಕೆ ಇಸ್ರೇಲ್ ಅಂತ ಹೇಳಿದ್ರು.